ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಾನು ರಿಷಿ ಲಾಕ್ಸ್. ನಾನಿವತ್ತು ಬಟ್ಟೆ ಮೇಲೆ ಇರುವಂತಹ ಲಿಂಟನ್ನು ಬಹಳ ಸುಲಭವಾಗಿ ಮನೆಯಲ್ಲೇ ಹೇಗೆ ಹೋಗಲಾಡಿಸಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಕಾಟನ್ ಪ್ಯಾಂಟ್ಸ್ಗಳಲ್ಲಿ, ನೈಟ್ ಡ್ರೆಸ್ಗಳಲ್ಲಿ, ಸಾಕ್ಸ್ಗಳಲ್ಲಿ ಮತ್ತು ಟಾಪ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಟಾಪ್ಗಳಲ್ಲಿ ಸಾಕಷ್ಟು ಬಾರಿ ಈ ರೀತಿ ಗುಂದೆಗಳನ್ನು ನೀವು ನೋಡ್ತಾ ಇರ್ತೀರ. ಈ ರೀತಿ ಬಂದಾಗ ಆ ಡ್ರೆಸ್ಗಳನ್ನು ಹಾಕೋದಕ್ಕಾಗಲಿ ಅಷ್ಟು ಚೆನ್ನಾಗಿ ಕಾಣಲ್ಲ, ತುಂಬ ಬೇಸರ ಆಗ್ತಾ ಇರುತ್ತೆ. ಅದನ್ನು ಬಹಳ ಸುಲಭವಾಗಿ ಹೋಗಲಾಡಿಸೋದಕ್ಕೆ ನಾನು ಈ ರೀತಿ ರೇಸರನ್ನು ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಟೈಟಾಗಿ ಹೋಲ್ಡ್ ಮಾಡಿ ಎಲ್ಲಿ ಆ ಥರ ಲಿಂಟ್ ಕಾಣುತ್ತೋ ಅಂಥ ಕಡೆ ಈ ಥರ ರೇಸರ್ನಿಂದ ಲೈಟಾಗಿ ನಾವು ಎಳಿತಾ ಬಂದರೆ ಸಾಕು, ಅದರ ಮೇಲೆ ಇರುವಂತಹ ಲಿಂಟನ್ನು ಬಹಳ ಸುಲಭವಾಗಿ ಹೋಗಲಾಡಿಸಬಹುದು. ಬಟ್ಟೆಗೂ ಸಹ ಯಾವುದೇ ಡ್ಯಾಮೇಜ್ ಆಗಲ್ಲ. ತುಂಬ ಸ್ಟ್ರಾಂಗಾಗಿ ಮಾಡಬಾರ್ದು, ಲೈಟಾಗಿ ನಾವು ಈ ರೀತಿ ರಿಮೂವ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ ನೋಡಿ, ಸೈಡ್ನ ಅದು ಮಾಡಿದಂತಹ ಜಾಗದಲ್ಲಿ ಎಷ್ಟು ನೈಸಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದನ್ನು, ಅದರ ಲಿಂಟ್ ಮೇಲೆ ಏನು ಅಂಟ್ಕೊಂಡಿತ್ತೋ ಅದರ ಎಲ್ಲ ಅದು ಥ್ರೆಡ್ ಎಲ್ಲ ನೋಡಿ ಕೆಳಗಡೆ ಭಾಗದಲ್ಲಿ ಬಂದಿದೆ ನೋಡಿ. ಆ ಸೈಡ್ನಲ್ಲಿ ಎಷ್ಟು ಡಾರ್ಕಾಗಿ ಕಾಣ್ತಾ ಇದೆ ಲಿಂಟ್ಸ್ ಎಲ್ಲ. ಹಾಗಾಗಿ ಇದ್ದಾಗ ಹಾಕೊಳ್ಳೋದಕ್ಕೆ ತುಂಬಾ ಬೇಸರ ಆಗ್ತಾ ಇರುತ್ತೆ, ಹಾಕೋದಕ್ಕೆ ಇಷ್ಟನೇ ಆಗಲ್ಲ, ಹಳೆ ಬಟ್ಟೆ ಥರ ಕಾಣ್ತಾ ಇರುತ್ತೆ. ಬಟ್ ಇಲ್ಲಿ ನಾವು ಕ್ಲೀನ್ ಮಾಡಿದಂತಹ ಜಾಗದಲ್ಲಿ ನೀವು ನೋಡಿ ಎಷ್ಟು ಶೈನಿಂಗ್ ಆಗಿದೆ, ಮೆಟೀರಿಯಲ್ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ರೀತಿ ಕಾಟನ್ ಪ್ಯಾಂಟ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ಅದರಲ್ಲಿ ಬಂದಿರುತ್ತೆ. ಹಾಗೆ ಸಾಕ್ಸ್ಗಳನ್ನು ಸಹ ತುಂಬ ಒಂದು ವಾರ ಯೂಸ್ ಮಾಡಿದರೆ ಸಾಕು ಈ ರೀತಿ ಲಿಂಟ್ ಬರೋ ಚಾನ್ಸಸ್ ಇರುತ್ತೆ ನೋಡಿ. ಸಾಕ್ಸ್ನಲ್ಲಿ ಕಾಣ್ತಾ ಇದೆ. ಅದನ್ನು ನಾವು ಹೀಗೆ ಕೈನಲ್ಲಿ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಈ ರೀತಿ ಇಟ್ಕೊಂಡ್ರೆ ಸಾಕು. ಇಟ್ಕೊಂಡು ಅದನ್ನು ರೇಸರ್ ಸಹಾಯದಿಂದ ನಿಧಾನವಾಗಿ ರಿಮೂವ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ. ಅದನ್ನು ನೀವು ಇವಾಗ ಲೈವಾಗಿ ನೋಡ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದನ್ನು. ಈ ರೀತಿ ಲೈಟಾಗಿ ಮಾಡಬೇಕು, ತುಂಬ ಸ್ಟ್ರಾಂಗಾಗಿ ಅದಂಬಾರದು, ಯಾಕಂದರೆ ಕೆಳಗಡೆ ಬೇಸಿಗೆ ನಾವು ನಮ್ಮ ಕೈಯನ್ನು ಇಟ್ಟಿರೋದ್ರಿಂದ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಲೈಟಾಗಿ ನಾವು ಮಾಡ್ತಾ ನಿಧಾನವಾಗಿ ಅದ್ರ ಮೇಲೆ ಅಂಟಿರುವಂತಹ ಎಲ್ಲ ಲಿಂಟನ್ನು ರಿಮೂವ್ ಮಾಡಿದರೆ ಅದು ಸಾಕ್ಸ್ ತುಂಬಾ ಚೆನ್ನಾಗಿ ಆಗುತ್ತೆ. ಅದನ್ನು ನೋಡೋಣ, ಬನ್ನಿ ನೋಡಿ. ಈ ರೀತಿ ತೆಗಿತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲ ಬಟ್ಟೆಗಳಲ್ಲೂ ಲಿಂಟ್ ಬಂದೇ ಬರುತ್ತೆ. ವಾಷಿಂಗ್ ಮಿಷಿನ್ನಲ್ಲಿ ಹಾಕಿದರೆ ಮಾತ್ರ ಇನ್ನೂ ಹೆಚ್ಚಾಗಿಯೇ ಮೆಟೀರಿಯಲ್ಗಳು ಈ ರೀತಿ ಆಗ್ತಾ ಹೋಗುತ್ತೆ. ಕಾಟನ್ ಮೆಟೀರಿಯಲ್ಗಳಲ್ಲಿ ಲಿಂಟನ್ನು ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ. ಬಟ್ಟೆ ಮೇಲೆ ಗುನ್ನೆ ಆಗಿದೆ, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂತ ತುಂಬ ಸಾರಿ ಬೇಸರವನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ರೀ ಮೆಥಡನ್ನು ಯೂಸ್ ಮಾಡೋದ್ರಿಂದ ಬಹಳ ಸುಲಭವಾಗಿ ನಾವು ಆ ಬಟ್ಟೆ ಮೇಲೆ ಅಂಟಿರುವಂತಹ ಲಿಂಟನ್ನು ನಾವು ರಿಮೂವ್ ಮಾಡಬಹುದು. ಬಟ್ಟೆ ಮತ್ತೆ ಹೊಸದಾಗಿ ಕಾಣೋ ಹಾಗೆ, ತುಂಬ ಚೆನ್ನಾಗಿ ಸುಂದರವಾಗಿ ಕಾಣೋ ಹಾಗೆ, ಮತ್ತು ನಾವು ಯಾವ ಮೆಟೀರಿಯಲ್ನ ತಗೊಂಡಿದ್ವೋ ಅದನ್ನು ಬಳಸ್ಕೊಳ್ಬಹುದು. ನೋಡ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್, ಎಷ್ಟು ಕಡೆ ಭಾಗದಲ್ಲಿ ಎಲ್ಲ ಲಿಂಟ್ಸು ಸಹ ಎಂಡಿಗೆ ಬಂದಿದೆ. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ. ಸಾಕ್ಸ್ನ ನೀವು ಡೈರೆಕ್ಟ್ ನೋಡಿದಾಗ ಗೊತ್ತಾಗುತ್ತೆ, ಕ್ಯಾಮ್ರಾದಲ್ಲಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಆಗುತ್ತೆ. ಬಟ್ ಡೈರೆಕ್ಟ್ ಟ್ರೈ ಮಾಡಿ ನೋಡಿ, ಇದು ತುಂಬಾ ಸಕ್ಸಸ್ ಆಗಿ ತುಂಬಾ ಯೂಸ್ಫುಲ್ ಆಗಿರುವಂತಹ ವೇ ಆಗಿದೆ ಇದು ನೋಡಿ. ಲಾಸ್ಟ್ನಲ್ಲಿ ಎಷ್ಟು ಲಿಂಟೆಲ್ಲ ಆಚೆ ಬಂದಿದೆ ನೋಡಿ. ಇವಾಗ ಸಾಕ್ಸು ಹೊಸದಾಗಿ ಕಾಣ್ತಾ ಇದೆ, ಯಾವುದೇ ರೀತಿ ಆಕ್ವರ್ಡ್ ಆಗಿ ಫೀಲ್ ಆಗಲ್ಲ. ಹಾಕಿದಾಗೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ದೀರಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿದೆ. ಫಸ್ಟು ತೋರಿಸಿದಂತಹ ಸಾಕ್ಸಿಗೂ ಈಗ ತೋರಿಸಿದಂತಹ ಸಾಕ್ಸಿಗೂ ನೀವೇ ಡಿಫ್ರೆನ್ಸನ್ನು ಇಲ್ಲಿ ನೋಡ್ತಾ ಇರಬಹುದು. ಸಾಕ್ಸ್ ನೋಡಿ ಫ್ರೆಂಡ್ಸ್, ಎಲ್ಲ ಲಿಂಟು ರಿಮೂವ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾವು ನೈಟ್ ಪ್ಯಾಂಟನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ನೈಟ್ ಪ್ಯಾಂಟನ್ನು ಸ್ವಲ್ಪ ದಿನ ಯೂಸ್ ಮಾಡಿದ ತಕ್ಷಣ ಈ ರೀತಿ ಸಾಮಾನ್ಯ ಅದರಲ್ಲೂ ಸಹ ಲಿಂಟನ್ನು ನಾವು ಕಾಣ್ತೀವಿ ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ತುಂಬ ಜಾಸ್ತಿ ಲಿಂಟನ್ನು ಇಲ್ಲಿ ನೀವು ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಅದನ್ನು ನಾವು ಈ ರೀತಿ ರೇಸರ್ನ ಸಹಾಯದಿಂದ ಈ ರೀತಿ ರಿಮೂವ್ ಮಾಡೋದ್ರಿಂದ ತುಂಬಾ ಬಹಳ ಸುಲಭವಾಗಿ ಲಿಂಟನ್ನು ರಿಮೂವ್ ಮಾಡಬಹುದು. ಯಾವುದೇ ಮೆಟೀರಿಯಲನ್ನು ತೊಗೊಳ್ಳಿ, ಕಾಟನ್ ಪ್ಯಾಂಟ್ಸನ್ನು ತೊಗೊಳ್ಳಿ, ಸಾಕ್ಸನ್ನು ತೊಗೊಳ್ಳಿ, ಅಥವಾ ನೈಟ್ ಡ್ರೆಸ್ಸನ್ನು ತೊಗೊಳ್ಳಿ, ಕುರ್ತಾಗಳನ್ನು ತೊಗೊಳ್ಳಿ, ಅಥವಾ ಲಾಂಗ್ ಡ್ರೆಸ್ ಗೌನ್ಗಳನ್ನು ತೆಕ್ಕೊಂಡ್ರೂ ಅದರಲ್ಲಿ ಅಂಡರ್ ಆರ್ಮ್ ಕೆಳಗಡೆ ಹ್ಯಾಂಡ್ಸ್ ಎಲ್ಲಿ ಮೂವ್ ಆಗುತ್ತೋ ಅಂತ ಕಡೆಯೆಲ್ಲ ಈ ರೀತಿ ಲಿಂಟ್ಸು ತುಂಬಾ ಬರುತ್ತೆ. ಕಾಲುಗಳ ಹತ್ರ ಎಲ್ಲಿ ಮೂವ್ ಆಗ್ತಾ ಇರುತ್ತೋ ಅಂಥ ಜಾಗದಲ್ಲಿ ಈ ಥರ ಲಿಂಟ್ ಬೇಗನೆ ಬರುತ್ತೆ. ಹಾಗಾಗಿ ಈ ರೀತಿ ನಾವು ಮಾಡೋದ್ರಿಂದ ಈ ಥರ ಎಲ್ಲ ಲಿಂಟನ್ನು ರಿಮೂವ್ ಮಾಡ್ಕೊಳ್ಬಹುದು ಬಹಳ ಈಸಿಯಾಗಿ. ಮೆಟೀರಿಯಲ್ ನೋಡಿ ಎಷ್ಟು ಚೆನ್ನಾಗಿ ಲಿಂಟ್ ಇರೋ ಕಡೆಯೂ ನೋಡಿ, ಇಲ್ಲದೇ ಇರೋ ಕಡೆಯೂ ನೀವು ಗಮನಿಸಬಹುದು. ಇವಾಗ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ಡ್ರೆಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ಮತ್ತು ಲಾಂಗ್ ಗೌನ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ಅದರಲ್ಲೂ ಸಹ ಈ ರೀತಿ ನಾವು ಬಹಳ ಸುಲಭವಾಗಿ ರಿಮೂವ್ ಮಾಡ್ಕೊಳ್ಬಹುದು. ನೆಕ್ಸ್ಟು ನೀವು ಕಂಟಿನ್ಯೂ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರ. ಈ ರೀತಿ ಲಿಂಟನ್ನು ರಿಮೂವ್ ಮಾಡುವಂತಹ ಐಡಿಯಾ ನಿಮಗಿಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಇನ್ನೂ ಇಷ್ಟವಾಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪಕ್ಕ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾವು ಮಾಡುವಂತಹ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ಇವಾಗ ನೋಡ್ತಾ ಇದ್ದೀರಾ
ಟಾಪನ್ನು, ಬ್ಲೂ ಕಲರ್ ಟಾಪನ್ನು ತಗೊಂಡಿದ್ದೀನಿ, ಅದ್ರ ಮೇಲೆ ಲಿಂಟ್ ತುಂಬ ಇದೆ. ಅದನ್ನು ಈ ರೀತಿ ಸ್ವಲ್ಪ ಟೈಟಾಗಿ ಹೋಲ್ಡ್ ಮಾಡ್ಕೊಳ್ಬೋದು. ನಾವು ನಮ್ಮ ಬಾಡಿ ಪಾರ್ಟಲ್ಲೇ ಯಾವುದಾದ್ರೂ ಒಂದು ಪಾರ್ಟಲ್ಲಿ ಇದ್ದರೆ ಟೈಟಾಗಿ ಹೋಲ್ಡ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ನೀವು ಮಿಷನ್ನಲ್ಲಿ ರಿಂಗ್ ಸಿಗುತ್ತೆ, ಆ ರಿಂಗಿಗೆ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಬಹಳ ಸುಲಭವಾಗಿ ಲಿಂಟನ್ನು ರಿಮೂವ್ ಮಾಡ್ಕೊಳ್ಬಹುದು. ಯಾವ ರೀತಿ ಬೇಕಾದ್ರೂ ನಾವು ಮಾಡ್ಕೊಳ್ಬಹುದು. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಅಂಬ್ರೆಲ್ಲಾ ಡ್ರೆಸ್ನಲ್ಲೂ ಹೇಗೆ ಲಿಂಟ್ ಜಾಸ್ತಿ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಸಾಮಾನ್ಯವಾಗಿ ವಾಷಿಂಗ್ ಮಿಷನ್ನ ಹಾಕುವಾಗ ತುಂಬ ಹೆವಿ ಲೋಡನ್ನು ಹಾಕಿದಾಗ ಮತ್ತು ಅದರಲ್ಲಿ ಏನಾದರೂ ಕಾಯಿನ್ ಆಗಲಿ, ಮೊಳೆ ಆಗಲಿ, ಏನಾದ್ರೂ ಬೀಡ್ಸ್ಗಳು ಈ ರೀತಿ ಎಲ್ಲ ಸೇರಿದಾಗ ತುಂಬ ಲಿಂಟ್ಸು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ವಾಷಿಂಗ್ ಮಿಷನ್ನಲ್ಲಿ ಮಿನಿಮಮ್ ಲೋಡನ್ನು ಹಾಕ್ಕೊಳ್ಬೇಕು. ನೀವು ಯಾವುದೇ ಮೆಟೀರಿಯಲಲ್ಲಿ ಬೇಕಾದ್ರೂ ಈ ಟಿಕ್ಕನ್ನು ನೀವು ಯೂಸ್ ಮಾಡಬಹುದು. ಆವಾಗ ಲಿಂಟನ್ನು ಬಹಳ ಸುಲಭವಾಗಿ ಕ್ಷಣ ಮಾತ್ರದಲ್ಲೇ ಹೋಗಲಾಡಿಸ್ಬಹುದು. ಫ್ರೆಂಡ್ಸ್, ಬಟ್ಟೆಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಆದರೆ ನಾವು ಇದನ್ನು ಸಾಫ್ಟಾಗಿ ಮಾಡಬೇಕಾಗುತ್ತೆ. ತುಂಬ ಹಾರ್ಡಾಗಿ ಮಾಡಿದಾಗ ರೇಸರ್ ಸ್ವಲ್ಪ ಶಾರ್ಪಾಗಿರುತ್ತೆ, ಅದು ಬಟ್ಟೆ ಅರಿಯೋ ಚಾನ್ಸಸ್ ಇರುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಮೇಲ್ಭಾಗದಲ್ಲಿರುವಂತಹ ಲಿಂಟನ್ನು ಮಾತ್ರ ರಿಮೂವ್ ಮಾಡಿದ್ರೆ ಬಟ್ಟೆಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಮೇಲಿರುವಂತಹ ಲಿಂಟೆಲ್ಲ ರಿಮೂವ್ ಆಗಿ ಬಟ್ಟೆ ತುಂಬಾ ನೋಡೋದಕ್ಕೆ ತುಂಬಾ ಸೂಪರಾಗಿ ನ್ಯೂ ಡ್ರೆಸ್ ಥರ ಚೆನ್ನಾಗಿ ಕಾಣುತ್ತೆ. ನಾನು ಮಾಡಿದಂತಹ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದರೆ ಯಾವುದೇ ಚಾರ್ಜಸ್ ಇಲ್ಲ, ಅದು ಪೂರ ಫ್ರೀ ಇರುತ್ತೆ. ಫ್ರೆಂಡ್ಸ್, ಅದ್ರ ಪಕ್ಕ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಮಾಡುವಂತಹ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಫ್ರೆಂಡ್ಸ್, ನಾನು ಎಲ್ಲ ರೀತಿಯ ಮೆಟೀರಿಯಲ್ಗಳನ್ನು ಬಳಸಿ ನಾನು ಇವಾಗ ನಿಮಗೆ ಮಾಡಿ ತೋರಿಸಿದ್ದೀನಿ. ಇದು ತುಂಬಾ ಯೂಸ್ಫುಲ್ ಆಗಿರುವಂತಹ ಟ್ರಿಕ್ಕು, ನೀವು ಮನೆಯಲ್ಲೊಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್. ಸದಾ ನಿಮ್ಮೊಂದಿಗೆ ಮನು ರಿಷಿ ಲಾಕ್ಸ್.